ಯಾವ ಜಾತಿಯ ವಿದ್ಯಾರ್ಥಿಗಳು ಎಷ್ಟು ಫಲಿತಾಂಶವನ್ನ ಪಡೆದಿದ್ದಾರೆ. ಪಿಯು ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ. ಪರೀಕ್ಷೆಗೆ ಹಾಜರಾಗಿದ್ದ 68,05,713 ವಿದ್ಯಾರ್ಥಿಗಳಲ್ಲಿ 40,08,421 ವಿದ್ಯಾರ್ಥಿಗಳು ಪಾಸ್ ಆಗಿರೋ ಮೂಲಕ 59.56% ಫಲಿತಾಂಶ ಈ ಬಾರಿ ಬಂದಿದೆ. ಕಳೆದ ಬಾರಿ ಹೆಚ್ಚು ಫಲಿತಾಂಶ ಪಡೆದಿದ್ದ ಉಡುಪಿಯನ್ನ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದಿಕ್ಕಿ ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಬಾಲಕಿಯರೇ ಮುಂದೈಗಿದ್ದು ಒಟ್ಟು ಬಾಲಕರ ಫಲಿತಾಂಶ 52.30% ಇದ್ರೆ ಬಾಲಕಿಯರದ್ದು 67.11%. ಇನ್ನು ನಗರ ಪ್ರದೇಶದ ವಿದ್ಯಾರ್ಥಿಗಳನ್ನ ಈ ಸಾರಿ ಕೂಡ ಗ್ರಾಮಾಂತರ ವಿದ್ಯಾರ್ಥಿಗಳು ಹಿಂದೆ ನೂಕಿದ್ದಾರೆ. ನಗರ ಪ್ರದೇಶದ ವಿದ್ಯಾರ್ಥಿಗಳ ಫಲಿತಾಂಶ 59.45% ಆಗಿದ್ರೆ ಗ್ರಾಮಾಂತರದ್ದು 67.11%. ಇನ್ನು ಪ್ರತಿ ವರ್ಷದಂತೆ ಪಿಯು ಬೋರ್ಡ್ ಜಾತಿವಾರು ವಿದ್ಯಾರ್ಥಿಗಳ ಫಲಿತಾಂಶವನ್ನ ಪ್ರಕಟಿಸಿದೆ. ಯಾವ ಜಾತಿಯ ವಿದ್ಯಾರ್ಥಿಗಳು ಎಷ್ಟು ಅಂಕ ಪಡೆದಿದ್ದಾರೆ ಅಂತ ಪ್ರಕಟಿಸುವುದನ್ನ ನಿಲ್ಲಿಸಬೇಕು ಅಂತ ಹಲವು ಮನವಿಗಳು ಪಿಯು ಬೋರ್ಡ್ಗೆ ಬಂದಿತ್ತು. ಆದ್ರೂ ಕೂಡ ತನ್ನ ಈ ಪದ್ಧತಿಯನ್ನ ಮುಂದುವರಿಸಿಕೊಂಡೇ ಬಂದಿದೆ. ಅಟ್ ಲೀಸ್ಟ್ ಮುಂದೆಯಿಂದನಾದ್ರೂ ಜಾತಿವಾರು ಫಲಿತಾಂಶವನ್ನ ಪ್ರಕಟಿಸುವುದನ್ನ ಕೈಬಿಡಬೇಕು ಅನ್ನೋದು ಕೂಡ ನಮ್ಮ ಆಶಯ. ಎಲ್ಲಾ ಜಾತಿಯ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು, ಅದರಲ್ಲಿ ಯಾವ ಜಾತಿಯ ವಿದ್ಯಾರ್ಥಿಗಳ ಫಲಿತಾಂಶ ಹೇಗಿದೆ ಅನ್ನೋ ಪಟ್ಟಿ ಇಲ್ಲಿದೆ ನೋಡಿ. ಒಟ್ಟು 121,429 ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಅದರಲ್ಲಿ ಪಾಸ್ ಆಗಿರೋದು 59,606 ವಿದ್ಯಾರ್ಥಿಗಳು. ಶೇಕಡಾವಾರು ಫಲಿತಾಂಶ 49.9. ಕಳೆದ ಬಾರಿ 40.68% ವಿದ್ಯಾರ್ಥಿಗಳು ಪಾಸ್ ಆಗಿದ್ರು. ಇನ್ನು ಪರಿಶಿಷ್ಟ ಪಂಗಡದ 42,427 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಅದರಲ್ಲಿ 21,888 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಪರಿಶಿಷ್ಟ ಪಂಗಡದ ಈ ಬಾರಿಯ ಒಟ್ಟು ಫಲಿತಾಂಶ 51.59%. ಕಳೆದ ವರ್ಷ 43.18% ರಿಸಲ್ಟ್ ಬಂದಿತ್ತು. ಇನ್ನು C1 ವಿಭಾಗದ ಜಾತಿಯ 43,612 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಅದರಲ್ಲಿ ಪಾಸ್ ಆಗಿರೋದು 25,097 ವಿದ್ಯಾರ್ಥಿಗಳು. ಇವರ ಒಟ್ಟು ಫಲಿತಾಂಶ 57.55%. ಇನ್ನು ಕಳೆದ ವರ್ಷ C1 ಕ್ಯಾಟಗರಿಯ ಫಲಿತಾಂಶ 49.58% ಇತ್ತು. ಇನ್ನು ಅತಿ ಹೆಚ್ಚು ಮಂದಿ ಪರೀಕ್ಷೆಗೆ ಹಾಜರಾದವರು 2A ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳು. ಈ ಸಾರಿ 1,08,655 2A ಕ್ಯಾಟಗರಿಯ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಅದರಲ್ಲಿ ಪಾಸ್ ಆಗಿರೋದು 88,750 ವಿದ್ಯಾರ್ಥಿಗಳು. ಶೇಕಡಾವಾರು ಫಲಿತಾಂಶ ಬಂದು 64.1%. ಇನ್ನು 2B ಕ್ಯಾಟಗರಿಗೆ ಸೇರಿದ 71,469 ವಿದ್ಯಾರ್ಥಿಗಳು ಈ ಸಾರಿ ಸೆಕೆಂಡ್ PUC ಪರೀಕ್ಷೆಗೆ ಹಾಜರಾಗಿದ್ರು. ಅದರಲ್ಲಿ ಪಾಸ್ ಆಗಿರೋದು 39,127 ವಿದ್ಯಾರ್ಥಿಗಳು. ಶೇಕಡಾವಾರು ಫಲಿತಾಂಶ 54.75%. ಕಳೆದ ವರ್ಷ ಇವರ ಫಲಿತಾಂಶ 48.13% ಇತ್ತು. ಇನ್ನು ಜಾತಿವಾರು ಲೆಕ್ಕಾಚಾರದಲ್ಲಿ 3A ವಿದ್ಯಾರ್ಥಿಗಳು ಹೆಚ್ಚು ಮಂದಿ ಪಾಸ್ ಆಗಿದ್ದಾರೆ. ಪರೀಕ್ಷೆ ಕೂತವರ ಸಂಖ್ಯೆ 73,869. ಪಾಸ್ ಆಗಿರೋದು 49,682. ಶೇಕಡಾವಾರು ಫಲಿತಾಂಶ 67.26%. ಕಳೆದ ವರ್ಷ 59.85% ಇತ್ತು. ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 3B ಕ್ಯಾಟಗರಿಯ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಸಾರಿ 3B ಕ್ಯಾಟಗರಿಯ 112,067 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಅವರಲ್ಲಿ 70,179 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಒಟ್ಟು ಫಲಿತಾಂಶ 62.58%. ಕಳೆದ ವರ್ಷ ಇದ್ದಿದ್ದು 55.50%. ಇನ್ನು ಸಾಮಾನ್ಯ ವರ್ಗದ 82,185 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಇದರಲ್ಲಿ 54,142 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇವರ ಒಟ್ಟು ಶೇಕಡಾವಾರು ಫಲಿತಾಂಶ 65.88%. ಕಳೆದ ವರ್ಷ ಇದ್ದಿದ್ದು 60.99%.